ಸರ್ಕಾರ ಲಾಕ್ಡೌನ್ ಜಾರಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಕಟ್ಟಡ ಕಾರ್ಮಿಕರ ನೆರವಿಗೆ ಬಂದಿದ್ದು ನೋಂದಣಿ ಮಾಡಿಕೊಂಡ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ನಿಧಿಯಿಂದ ತಲಾ ಐದು ಸಾವಿರ ರೂಪಾಯಿಯನ್ನು ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಕೋಲಾರ ಜಿಲ್ಲೆಯಲ್ಲಿ ಎಪ್ಪತ್ತೊಂದು ಸಾವಿರ ನೋಂದಾಯಿತ ಕಾರ್ಮಿಕರಿದ್ದು ಸಹಾಯಧನ ಪಡೆದ ಕಾರ್ಮಿಕರು ದಿನಸಿ ಸೇರಿದಂತೆ ಜೀವನ ನಿರ್ವಹಣೆಗೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ ಡಿ ನ್ಯೂಸ್ನೊಂದಿಗೆ ಕೋಲಾರ ತಾಲೂಕು ಮಾಲನಹಳ್ಳಿ ನಿವಾಸಿ ಸಂತೋಷ್ ಕಾರ್ಮಿಕ ಕಲ್ಯಾಣ ನಿಧಿಯಿಂದ ಐದು ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಿದ್ದು ಸಂಕಷ್ಟ ಸಮಯದಲ್ಲಿ ಈ ಹಣದಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಆಧಾರ್ ಕಾರ್ಡ್ ಬ್ಯಾಂಕ್ ಬುಕ್ ಲೇಬರ್ ಕಾರ್ಡ್ ಮತ್ತೋರ್ವ ಕಟ್ಟಡ ಕಾರ್ಮಿಕ ಸುರೇಶ್ ಮೂರು ತಿಂಗಳಿಂದ ಕೂಲಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದೆವು ಸರ್ಕಾರ ಈಗ ಐದು ಸಾವಿರ ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ಜಮೆ ಮಾಡಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಮತ್ತೋರ್ವ ಕಟ್ಟಡ ಕಾರ್ಮಿಕರಾದ ದೇವರಾಜ್ ಕಾರ್ಮಿಕ ಕಲ್ಯಾಣ ನಿಧಿಯಿಂದ ಆರ್ಥಿಕ ಸಹಾಯಧನ ದೊರಕಿದ್ದು ದಿನಸಿ ವಸ್ತುಗಳ ಖರೀದಿಗೆ ಸಹಕಾರಿಯಾಗಿದೆ ಬೇರೆಡೆ ಕೆಲಸ ದೊರೆಯದಿದ್ದರೂ ಸಹ ಸಹಾಯಧನದಿಂದ ಕುಟುಂಬದ ಖರ್ಚು ವೆಚ್ಚಗಳಿಗೆ ಅನುಕೂಲವಾಗಿದೆ ಎಂದರು ಇನ್ನೋರ್ವ ಕಟ್ಟಡ ಕಾರ್ಮಿಕ ನಾಗಣ್ಣ ಸಂಕಷ್ಟ ಕಾಲದಲ್ಲಿ ಸರ್ಕಾರದ ಆರ್ಥಿಕ ಸಹಾಯದಿಂದ ತಮ್ಮಂತಹ ಹಲವು ಶ್ರಮಿಕರಿಗೆ ಸಹಾಯವಾಗಿದೆ ಎಂದು